ನಮಸ್ಕಾರ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಾನು ನಿಮ್ಮನೆ ಹುಡುಗಿ ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ facebook.com/kannadasanjeevani. ಪ್ಲೀಸ್ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ನಿಮ್ಗೆ ಯಾವುದೇ ಥರ ಮೆಸೇಜ್ ಇದ್ದರೂ, ಕಮೆಂಟ್ ಇದ್ದರೂ ನನ್ನ ಫೇಸ್ಬುಕ್ಕಲ್ಲಿ ತಿಳಿಸ್ಬೋದು, ಮೆಸೇಜ್ ಮಾಡ್ಬೋದು. ಇವತ್ತು ಕಿಡ್ನಿ ಸ್ಟೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಕಿಡ್ನಿ ಸ್ಟೋನ್ಸ್ ಏನಕ್ಕಾಗುತ್ತೆ? ತುಂಬ ರೀಸನ್ಸಿಂದ ಆಗುತ್ತೆ. ಸರಿಯಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸಿಂದ ಆಗುತ್ತೆ, ಸರಿಯಾಗಿ ಊಟ ಮಾಡ್ದಲ್ಲ ಇರೋದಕ್ಕೆ, ಸರಿಯಾಗಿ ನೀರು ಕುಡಿತಾರಲ್ಲ ತುಂಬ ಜನ, ನೀರು ಇಷ್ಟು ಅಂತ ಕುಡಿಬೇಕು. ಆ ನೀರು ಕುಡಿದಲ್ಲೇ ಇದ್ದರೂ ಕಿಡ್ನಿ ಸ್ಟೋನ್ಸ್ ಫಸ್ಟ್ ಫಾರ್ಮ್ ಆಗುತ್ತೆ. ಆಮೇಲೆ ತುಂಬ ಮಸಾಲೆ ತಿನ್ನೋರು ಇರ್ತಾರೆ, ಮಸಾಲೆ ತಿನ್ನೋದ್ರಿಂದನೂ ಫಾರ್ಮ್ ಆಗುತ್ತಂತೆ. ಖಾರ ಜಾಸ್ತಿ ತಿನ್ನೋರಿಗೂ ಕಿಡ್ನಿ ಸ್ಟೋನ್ಸ್ ಆಗ್ತಿರುತ್ತೆ. ತುಂಬ ರೀಸನ್ಸ್ ಇರುತ್ತೆ, ಈ ಕಾಲದಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಬರ್ತಾ ಇರುತ್ತೆ. ಹೇಗೆ ಇದನ್ನ ಕಂಟ್ರೋಲ್ ಮಾಡಬೇಕು, ಮನೇಲೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಇದ್ದರೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ, ಬನ್ನಿ. ಫಸ್ಟ್ ಮಾಡಬೇಕಾಗಿರೋದು ನೀರು ಕುಡಿಬೇಕು. ಅಟ್ಲೀಸ್ಟ್ 5-6 ಲೀಟ್ರು ನೀರು ಕುಡಿಬೇಕು ದಿನಕ್ಕೆ. ಕಿಡ್ನಿ ಸ್ಟೋನ್ಸ್ ಆಗಿರೋರು ಅಷ್ಟೇ, ಆಗದಲ್ಲೇ ಇರೋರು ಅಷ್ಟೇ. ನಾರ್ಮಲ್ 5-6 ಲೀಟರ್ ನೀರು ಕುಡಿದ್ರೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗಲ್ಲ. ಆಗಿರೋರಿಗೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ನಿಜವಾಗ್ಲೂ ಕ್ಯೂರ್ ಆಗುತ್ತೆ. 5-6 ಲೀಟರ್ ನೀರು ಕುಡಿಬೇಕು ಡೈಲಿ, ಓಕೆನಾ? ನೆಕ್ಸ್ಟ್ ಬಾರ್ಲಿ. ಬಾರ್ಲಿ ತುಂಬ ಜನ ಗೊತ್ತು, ಬಾರ್ಲಿ ನೀರು, ಬಾರ್ಲಿ ನೀರು ಅಂತ ನೆನೆಸಿಟ್ಬಿಟ್ಟು ಕುಡೀರಿ. ಬಾರ್ಲಿ ನೀರು ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಇದು ತುಂಬ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ತುಂಬ ನೋಡಿ ತುಂಬ ಬೆನಿಫಿಟ್ಸ್ ಇದೆ. ಇಂಪ್ರೂವ್ ಸ್ಕಿನ್ ಅಂತೆ, ಹೆಲ್ತಿ ಹೇರ್ಸ್ ಬರುತ್ತೆ ಅಂದರೆ ಡೈಜೆಷನಿಗೆ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ. ಬಾರ್ಲಿ ನೀರು ಕುಡೀರಿ, ಕಿಡ್ನಿ ಸ್ಟೋನ್ಸ್ಗೆ ತುಂಬ ಒಳ್ಳೆಯದು. ಎಳನೀರು, ನಮ್ಮ ಎಳನೀರು ದಿನಕ್ಕೆ 2-3 ಎಳನೀರು ಕುಡೀರಿ. ನಿಜವಾಗ್ಲೂ ಕಿಡ್ನಿ ಸ್ಟೋನ್ಸ್ ಬಂದಿರೋರಿಗೆ ನಿಜವಾಗ್ಲೂ ತುಂಬ ತುಂಬ ಒಳ್ಳೆಯದು, ಕರಗಿಸುತ್ತೆ. ಅಷ್ಟೇ ಅಲ್ಲ, ಕಿತ್ತಲೆ ಹಣ್ಣು ಜ್ಯೂಸ್ ಕುಡೀರಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡೀರಿ, ಪೈನಾಪಲ್ ಜ್ಯೂಸ್ ಕುಡೀರಿ, ದಾಳಿಂಬೆ ಜ್ಯೂಸ್. ನೋಡಿ ಇಷ್ಟು ಜ್ಯೂಸ್ನ ಕುಡೀರಿ, ನಿಜವಾಗ್ಲೂ ಡೈಲಿ ಒಂದೊಂದು ಗ್ಲಾಸ್ ಕುಡೀರಿ, ಏನು ಪ್ರಾಬ್ಲಮ್ ಅಲ್ಲ, ನಿಜವಾಗ್ಲೂ ಅದು ನಿಜವಾಗ್ಲೂ ಕ್ಯೂರ್ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ಯಾರೆಟ್ ಜ್ಯೂಸ್ ಆರೋ ಮಾಡ್ಕೊಂಡು ಕುಡೀರಿ, ಇಲ್ಲಾಂದರೆ ಹಾಗೆ ಕುಡೀರಿ. ನಿಜವಾಗ್ಲೂ ಕ್ಯಾರೆಟ್ ಇರೋ ಪ್ರೋಟೀನ್ಸ್ ಇಂದ ಅದು ಫುಲ್ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ, ಕ್ಯೂರ್ ಮಾಡುತ್ತೆ. ಕಿಡ್ನಿ ಸ್ಟೋನ್ಸ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕ್ಯಾರೆಟ್. ಬಾಳೆಹಣ್ಣು ಅಷ್ಟೇ, ಬಾಳೆಹಣ್ಣು ತಿನ್ನಿ, ಕರೆಕ್ಟಾಗಿ ದಿನಕ್ಕೆ 2-3 ಬಾಳೆಹಣ್ಣು ತಿನ್ನಿ. ಕಿಡ್ನಿ ಸ್ಟೋನ್ಸ್ ಇರೋರು ಆದಷ್ಟು ಬೇಗ ಕ್ಯೂರ್ ಆಗುತ್ತೆ, ಬರ್ದಲ್ಲೇ ಇರೋಂಗೂ ಅದು ಕಂಟ್ರೋಲ್ ಮಾಡುತ್ತೆ. ಬಾದಾಮಿ 2-3 ಬಾದಾಮಿನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನ ಸಿಪ್ಪೆ ತೆಗೆದು ತಿನ್ನಿ, ನಿಮಗೆ ಕಿಡ್ನಿ ಸ್ಟೋನ್ಸ್ಗೆ ತುಂಬ ಒಳ್ಳೆಯದು. ಮೀನ್ಸ್ ಕಿಡ್ನಿ ಸ್ಟೋನ್ಸ್ನ ರಿಮೂವ್ ಮಾಡುತ್ತೆ, ಕಿಡ್ನಿ ಸ್ಟೋನ್ಸ್ ಆಗದಂಗೆ ತಡೆಯುತ್ತೆ. ಅಲೋವೆರಾ ಅಷ್ಟೇ, ಅಲೋವೆರಾ ಜ್ಯೂಸ್ನ ಮೀನ್ಸ್ ಅಲೋವೆರಾ ಜೆಲ್ನ ಒಂದು ಸ್ಪೂನ್ ತಿನ್ನಿ. ಡೈಲಿ ಮಾಡ್ತಾಯಿರಿ, ನಿಮಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ಸ್ಪೂನ್ ಅಲೋವೆರಾ ಜೆಲ್, ಲೋಳೆ ರಸನ ಜೆಲ್ನ ತಿನ್ನಿ, ನಿಜವಾಗ್ಲೂ ಕ್ಯೂರ್ ಆಗುತ್ತೆ, ಬೇಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಂಬೆಹಣ್ಣು ಬೆಸ್ಟ್. ನಿಂಬೆಹಣ್ಣು ರಸಕ್ಕೆ 1-2 ಸ್ಪೂನ್ ನಿಂಬೆಹಣ್ಣು ರಸ ತೊಗೊಳ್ಳಿ, ಅದಕ್ಕೆ ಚಿಟಿಕೆ ಅಷ್ಟು ಕಲ್ಲುಪ್ಪು, ರಾಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂತಕ್ಕಂಥ ಕಲ್ಲುಪ್ಪು ಮತ್ತು ಸೈಂಧವ ಲವಣ ಅಂತ ಏನಾದ್ರು ಸಿಗುತ್ತೆ ಹೊರಗಡೆ, ಅದನ್ನಾದ್ರು ತೊಗೊಂಬನ್ನಿ. ಅದು ಗೊತ್ತಾಗಲ್ಲ ಅಂತ ಅಂದರೆ ಕಲ್ಲುಪ್ಪನ್ನ ಯೂಸ್ ಮಾಡಿ ಪರವಾಗಿಲ್ಲ, 1 ಚಿಟಿಕೆ ಅಷ್ಟು ಮಿಕ್ಸ್ ಮಾಡಿಕೊಂಡು ಡೈಲಿ 2 ಸಲ ತೊಗೋಬೇಕು. ತೊಗೊಂಡ್ರೆ ನಿಜವಾಗ್ಲೂ ಬೇಗ ಮೂತ್ರಪಿಂಡದಲ್ಲಿರೋ ಕಲ್ಲು ಕರಗುತ್ತೆ. ಅಷ್ಟೇ ಅಲ್ಲ, ಹಾಗಲಕಾಯಿ, ಹಾಗಲಕಾಯಿ ಜಾಸ್ತಿ ತಿನ್ನಿ. ಕಲ್ಲು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೇ ಅಂದಾಗ, ಮೂತ್ರಪಿಂಡದಲ್ಲಿರೋ ಕಲ್ಲು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಹಾಗಲಕಾಯಿ ತಿನ್ನಿ, ಬೇಗ ಕ್ಯೂರ್ ಆಗುತ್ತೆ. ಮೂಲಂಗಿ ರಸನೂ ಅಷ್ಟೇ, ಮೂಲಂಗಿ ರಸನೂ ತೊಗೋತಾ ಇರಿ, ಡೈಲಿ ಒಂದು ಚಿಕ್ಕ ಗ್ಲಾಸಸ್ ತೊಗೊಳ್ಳಿ, ನಿಮಗೆ ಕಿಡ್ನಿ ಸ್ಟೋನ್ಸ್ ಕಮ್ಮಿ ಆಗುತ್ತೆ. ಅಷ್ಟಾದ್ರೆ ಹುಳಿಕಾಳು, ಹುಳಿಕಾಳನ್ನ ನೋಡಿ ಈ ಥರ ಮೊಳಕೆ ಕಟ್ಕೊಂಡಾರು ತಿನ್ನಿ, ಇಲ್ಲಾಂತಂದರೆ ಸಾಂಬಾರು ಮಾಡ್ಕೊಂಡಾರು ತಿನ್ನಿ. ಇದನ್ನು ಅಷ್ಟೇ, ತುಂಬ ಬೇಗ ಕಿಡ್ನಿ ಸ್ಟೋನ್ಸ್ನ ಕ್ಯೂರ್ ಮಾಡುತ್ತಂತೆ. ತುಳಸಿ ರಸ, ನೆಕ್ಸ್ಟ್ ತುಳಸಿ ರಸನೂ ಅಷ್ಟೇ, ತುಳಸಿ ರಸ ತೊಗೊಂಡು ತುಳಸಿ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಡೈಲಿ 2 ಸಲ ತೊಗೊಳ್ಳಿ, ನಿಜವಾಗ್ಲೂ ಬೇಗ ಕ್ಯೂರ್ ಮಾಡುತ್ತೆ ಅದರಲ್ಲಿರೋ ಆ್ಯಂಟಿಬಯೋಟಿಕ್ಕಿಂದ. ಆಮೇಲೆ ಮಾಮೂಲು ನಿಂಬೆಹಣ್ಣು ಜ್ಯೂಸ್, ಎಲ್ಲರಿಗೂ ಗೊತ್ತಿರುತ್ತೆ, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೋತಿರೋ 1 ಗ್ಲಾಸ್ ನೀರಿಗೆ ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡೀರಿ. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಡೈಲಿ 2 ಸಲ ಕುಡೀರಿ, ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಸಾಂಬಾರ್ ಸೊಪ್ಪು, ಈ ಸಾಂಬಾರ್ ಸೊಪ್ಪನ್ನ ಸ್ವಲ್ಪ 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಕುದಿಸಿದ ಮೇಲೆ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ, ಫಿಲ್ಟರ್ ಮಾಡಿಕೊಂಡು ಕುಡೀರಿ. ಅದು ನಿಜವಾಗ್ಲೂ ಡೈಲಿ 1 ಸಲ ಕುಡೀರಿ. ಅದು ಸಾಂಬಾರ್ ಸೊಪ್ಪಲ್ಲಿರೋದು ತುಂಬ ಕಿಡ್ನಿ ಪ್ರಾಬ್ಲಮ್ಸ್ನ ಬೇಗ ಕ್ಯೂರ್ ಮಾಡುತ್ತೆ. ಇವಾಗ ಇನ್ನೊಂದು ಬೆಸ್ಟ್ ಹೇಳ್ತೀನಿ, ಆಯುರ್ವೇದಿಕ್ ಡಾಕ್ಟರ್ಸ್ದು, ಮೀನ್ಸ್ 2 ಈರುಳ್ಳಿ ತೊಗೊಳ್ಳಿ, ಮೀನ್ಸ್ ದೊಪ್ಪ ಈರುಳ್ಳಿನಾರ ತೊಗೋಬೋದು, ಇಲ್ಲಾಂದರೆ ಚಿಕ್ಕದಾದರೆ 2 ತೊಗೊಳ್ಳಿ ಫ್ರೆಂಡ್ಸ್. ದೊಡ್ಡದಾದರೆ 1 ಸಾಕಾಗುತ್ತೆ. ಅದನ್ನ ಚೆನ್ನಾಗಿ ಜಜ್ಜಿ 1/2 ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. 1 ದೊಪ್ಪ ಈರುಳ್ಳಿ ಅಥವಾ 2 ಚಿಕ್ಕ ಈರುಳ್ಳಿನ ಜಜ್ಜಿ ನೀರಲ್ಲಿ 1/2 ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ. ಬೇಯಿಸಿದಾದಮೇಲೆ ತಣ್ಣಗಾಗಬೇಡಿ, ತಣ್ಣಗಾಗಿ
ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡ್ಮೇಲೆ ಅದು ಎಷ್ಟು ಕ್ವಾಂಟಿಟಿ ಬರುತ್ತೆ, ಮೀನ್ಸ್ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಬಂದರೆ ಅದರಲ್ಲಿ 1/4 ಕಾಲು ಪರ್ಸೆಂಟ್, 1/4 ಒಂದು ಗ್ಲಾಸ್ ಏನಾರು ಆಗಿದ್ದರೆ ಅದಕ್ಕೆ 1/4 ಗೊತ್ತಾಗ್ತಿದೆ. 1/4 ಅಂದರೆ ಕಾಲು ಪರ್ಸೆಂಟೇ ತೊಗೋಬೇಕು ಒನ್ ಟೈಮ್ಗೆ, ಒಂದು ಟೈಮ್ಗೆ ಕಾಲು ಪರ್ಸೆಂಟ್ ತೊಗೊಳ್ಳಿ. 1/4ಗೆ ಸ್ವಲ್ಪ ಸಕ್ಕರೆ, ಸಕ್ಕರೆ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ಅದು ನಿಜವಾಗ್ಲೂ ಯೂರಿನರಿ ಇನ್ಫೆಕ್ಷನ್ಸ್ ಏನಾರು ಆಗಿದ್ರು, ಮೂತ್ರಪಿಂಡದಲ್ಲಿ ಇನ್ಫೆಕ್ಷನ್ ಆಗಿ ನೋವು ಬರ್ತಾ ಇರುತ್ತೆ, ಆವಾಗ ವಿತಿನ್ ಮಿನಿಟ್ಸಲ್ಲಿ ನಿಮಗೆ ಆ ನೋವು ಕಮ್ಮಿ ಮಾಡುತ್ತೆ ನಿಜವಾಗ್ಲು. ಬಟ್ ಒಂದು ಟೈಮ್ಗೆ 1/4 ಕಾಲು ಪರ್ಸೆಂಟ್ ಅಷ್ಟೇ ತೊಗೋಬೇಕು, ನೆನಪಿರಲಿ. ಓಕೆನಾ? ಡೈಲಿ 2 ಸಲ ತೊಗೊಳ್ಳಿ, ಯಾವುದೇ ಥರ ಸೈಡ್ ಎಫೆಕ್ಟ್ಸು ಬರಲ್ಲ, ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ನೋವು ಕಮ್ಮಿ ಆಗುತ್ತೆ. ಇನ್ನೊಂದು ಬೆಸ್ಟ್ ಅಂದರೆ ಬೆಸ್ಟ್, 2 ವಾರದಲ್ಲೇ ನಿಮಗೆ ಕಿಡ್ನಿ ಸ್ಟೋನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಕಮ್ಮಿ ಆಗೋಗುತ್ತೆ. ಬೇವಿನೆಲೆ, ಬೇವಿನೆಲೆನ ಮಿಸ್ ಚಿಗುರಿರೋದಲ್ಲ, ಸ್ವಲ್ಪ ಬಲ್ತಿರೋ ತೊಗೋಬೇಕು. ಬಲ್ತಿರೋದಂದರೆ ಈ ಕಲರ್ ಇರುತ್ತೆ ನೋಡಿ, ಅರಿಶಿನ ಕಲರ್ ಇರೋದೇ ತೊಗೋಬೇಕು. ಅರಿಶಿನ ಕಲರ್ ಇರೋ ಬೇವಿನ ಎಲೆ ತೊಗೋಬೇಕು. ಆ ಎಲೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಒಣಗಿಸಿದ ಮೇಲೆ ಅದನ್ನ ಒಂದು ಬಾಣಲಿಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ಅದು ಒಂಥರ ಕಪ್ಪಗಾಗಿ ಬೂದಿ ಕಲರ್ ಬರುತ್ತಲ್ವಾ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಅಂದರೆ ಪೌಡರ್ ಮಾಡ್ಕೊಬಿಡಿ. ಪೌಡರ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಎತ್ತಿಟ್ಕೊಬಿಡಿ. ಪೌಡರ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ಳಿ. ಡೈಲಿ 1/2 ಸ್ಪೂನ್ ಆ ಪೌಡರ್ ಪ್ಲಸ್ 1 ಸ್ಪೂನ್ ಜೇನುತುಪ್ಪ, 1/2 ಸ್ಪೂನ್ ಪೌಡರ್ಗೆ 1 ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಡೈಲಿ 2 ಸಲ ತಗೊಳ್ಳಿ. ಬಟ್ ಊಟಕ್ಕಿಂತ 1 ಗಂಟೆ ಮುಂಚೆ ತೊಗೋಬೇಕು, ಊಟಕ್ಕಿಂತ 1 ಗಂಟೆ ಮುಂಚೆ ತೊಗೋಬೇಕು. ಡೈಲಿ ಒನ್ಸ್ ತೊಗೊಳ್ಳಿ, ಇಲ್ಲಾಂದರೆ 2 ಸಲ ತೊಗೋಬೋದು, ಊಟಕ್ಕಿಂತ 1 ಗಂಟೆ ಮುಂಚೆನೇ ತೊಗೋಬೇಕು. ಓಕೆನಾ? ತೊಗೊಳ್ಳಿ, ನಿಜವಾಗ್ಲೂ 2 ವಾರದಲ್ಲಿ, 2 ವಾರದಿಂದ 3 ವಾರದಲ್ಲಿ ನಿಮ್ಮ ಕಿಡ್ನಿ ಸ್ಟೋನ್ಸ್ ಕರಗೋಗುತ್ತೆ. ಟ್ರೈ ಮಾಡಿ ನಿಜವಾಗ್ಲೂ. ಆಮೇಲೆ ಇನ್ನೊಂದು ಬೆಸ್ಟ್ ಅಂದರೆ 1 ಕಪ್ ಮೊಸರು, 1 ಕಪ್ ತೊಗೊಳ್ಳಿ. ಆ ಮೊಸರಿಗೆ 1 20 ಗ್ರಾಮ್ ಅಷ್ಟು, 1 20 ಗ್ರಾಮ್ ಬೆಲ್ಲ ಮಿಕ್ಸ್ ಮಾಡಿ. ಆಮೇಲೆ ಇದು ಆಯುರ್ವೇದಿಕ್ ಸ್ಟೋರ್ಸಲ್ಲಿ ಸಿಗುತ್ತೆ ನಿಮಗೆ, ಯವಕ್ಷಾರ್ ಅಂತ ಆಯುರ್ವೇದಿಕ್ ಸ್ಟೋರಲ್ಲಿ ಪೌಡರ್ ಸಿಗುತ್ತೆ, ಈ ಥರ ಇರುತ್ತೆ ಪೌಡರ್ ಸಿಗುತ್ತೆ. ಅದನ್ನು ಒಂದು 2 ಚಿಟಿಕೆ, 2 ಚಿಟಿಕೆ 20 ಗ್ರಾಮ್ ಬೆಲ್ಲ, 1 ಕಪ್ ಮೊಸರು ಮಿಕ್ಸ್ ಮಾಡಿಕೊಂಡು ತಿನ್ನಿ. ಡೈಲಿ 2 ಸಲ ತಿನ್ನಿ, ಡೈಲಿ 2 ಟೈಮ್ ತಿನ್ನಿ. 2 ವಾರದಲ್ಲಿ ನಿಜವಾಗ್ಲೂ ನಿಮಗೆ ಕಿಡ್ನಿ ಸ್ಟೋನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಕರ್ಗೋಗುತ್ತೆ ಫ್ರೆಂಡ್ಸ್. ಯವಕ್ಷಾರ ಇದು ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ, 2 ಚಿಟಿಕೆ ಅಷ್ಟು, ಗೊತ್ತಾಯ್ತಾ? ಇದನ್ನ ನಿಜವಾಗ್ಲೂ ಡೈಲಿ 2 ಸಲ ತೊಗೊಳ್ಳಿ, ನಿಜವಾಗ್ಲೂ ಕರ್ಗೋಗುತ್ತೆ. ಅಷ್ಟೇ ಅಲ್ಲ, ಇದು ನೋಡಿ ಅಕ್ಯುಪೇಷನ್ ಪಾಯಿಂಟ್ಸ್ ಅಂದಿರುತ್ತೆ, ಇದು 26 ಅಕ್ಯುಪೇಷನ್ ಪಾಯಿಂಟ್. ಇದು ನಮ್ಮ ಕೈಯಲ್ಲಿ ಇಲ್ಲಿ ಸೆಂಟರ್ ಪಾಯಿಂಟ್ ಕಾಣಿಸ್ತಿದೆಯಾ, ಈ ಪಾಯಿಂಟಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಊಟಕ್ಕಿಂತ ಮುಂಚೆ ಒಂದು 10-15 ನಿಮಿಷದ ಮುಂಚೆ ಈ ಥರ ಪ್ರೆಸ್ ಮಾಡ್ಕೋಬೇಕು 2 ಸಲ. ಮೀನ್ಸ್ ಡೈಲಿ ಒಂದು 2 ಸಲ ಮಾಡಿ ಈ ಥರ ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಪಾಯಿಂಟ್ಸ್ ಕಾಣಿಸ್ತಿದೆಯಾ, ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡಿ ಇಟ್ಕೋಬೇಕು. 2 ಮಿನಿಟ್ಸ್ ಪ್ರೆಸ್ ಮಾಡಿ ಇಟ್ಕೊಂಡು ನೋಡಿ, ಅಲ್ಲೂ ಅಷ್ಟೇ. ಆ್ಯಂಡ್ ಕಾಲಲ್ಲಿ ಮಾಡೋದಾದ್ರೆ ಮಾಡಿ, ಕೈಯಲ್ಲಿ ಬೆಸ್ಟ್, ಕಾಲಲ್ಲೂ ಮಾಡ್ಬೋದು. ಕಾಲಲ್ಲೂ ಈ ಪಾಯಿಂಟ್ ಕಾಣಿಸ್ತಿದೆ, ಕಿಡ್ನಿ ಸ್ಟೋನ್ಸ್ ಪಾಯಿಂಟ್ ಅಂತ ಕರೀತಾರೆ ಅಕ್ಯುಪೇಷನ್ ಪಾಯಿಂಟ್ಸು. ಇದನ್ನ ಪ್ರೆಸ್ ಮಾಡಿಟ್ಕೊ ಡೈಲಿ 2-3 ಸಲ ಮಾಡಿ. ಬಟ್ ಊಟಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಮಾಡಿ, ಒಂದು 2 ನಿಮಿಷ ಮಾಡಬೇಕು. 2 ನಿಮಿಷ ಈ ಥರ ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ. ಆ ಥರ ಒಂದು 2 ನಿಮಿಷ ಕಂಟಿನ್ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಕಡಿಮೆ ಆಗುತ್ತೆ, ನಿಜವಾಗ್ಲೂ ಕಡಿಮೆ ಆಗುತ್ತೆ. ಬೇಕಾದ್ರೆ ನೆಟ್ಟಲ್ಲಿ ಚೆಕ್ ಮಾಡಿ, ನಾನು ಸುಳ್ಳು ಹೇಳ್ತಿಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳಿರೋದು ಇದು. ಅಕ್ಯುಪೇಷನ್ ಪಾಯಿಂಟ್ಸ್ನ 2 ನಿಮಿಷ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಊಟಕ್ಕಿಂತ ಒಂದು 10-15 ನಿಮಿಷ ಮುಂಚೆ. ಡೈಲಿ 2 ಸಲ 3 ಸಲ ಮಾಡಿ ನಿಜವಾಗ್ಲೂ ಕಿಡ್ನಿ ಸ್ಟೋನ್ಸ್ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟೇ ಅಲ್ಲ, ಇನ್ನು ಪಥ್ಯ ಹೇಳ್ತೀನಿ ಬನ್ನಿ. ಕಿಡ್ನಿ ಸ್ಟೋನ್ಸ್ ಆಗಿರೋರು ಅಂದರೆ ತುಂಬ ಜಾಸ್ತಿ ಆಗಿರೋರಿಗೆ ಇದು, ಮಿಕ್ದವರೆಲ್ಲ ಚೆನ್ನಾಗಿ ತಿನ್ನಿ. ಅವ್ರಿಗೆ ಮಿಕ್ದವ್ರಿಗೆ ಯಾರಿಗೂ ಹೇಳ್ತಾ ಇಲ್ಲ, ಕಿಡ್ನಿ ಸ್ಟೋನ್ಸ್ ಆಗಿರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೆ. ಇದು ಕಿಡ್ನಿ ಸ್ಟೋನ್ಸ್ ಆಗಿರೋರಿಗೆ ಇದನ್ನು ತಿಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತಂತೆ, ಅದಕ್ಕೋಸ್ಕರ ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ ಇದರಲ್ಲಿ ಇವೆಲ್ಲ ಆಕ್ಸಲೇಟ್ ಫುಡ್ಸ್ ಅದಕ್ಕೋಸ್ಕರ. ಯಾವುದಾದ್ರು ಗೋಡಂಬಿ, ಸೌತೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಸಪೋಟೊ ಆ್ಯಂಡ್ ಟಮೋಟೊ, ಪಾಲಕ್ ಸೊಪ್ಪು, ಇಷ್ಟನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಆದಷ್ಟು ಅದು ಕಮ್ಮಿ ಆದ ಮೇಲೆ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟನ್ನು ಕಿಡ್ನಿ ಸ್ಟೋನ್ಸ್ ಆದಾಗ ತೊಗೋಬೇಡಿ. ಅಷ್ಟೇ ಅಲ್ಲ, ಬದನೆಕಾಯಿ, ಹೂಕೋಸು, ಅಣಬೆ, ಕುಂಬಳಕಾಯಿ, ಇದರಲ್ಲಿ ಅಷ್ಟೇ. ಇದರಲ್ಲಿ ಏನು ಅಂತಂದರೆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಏನಾರ ಫಾರ್ಮ್ ಆಗಿದ್ದಾಗ ಇವನ್ನ ತೊಗೊಂಡ್ರೆ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡಿ ಈ ಫುಡ್ಸ್ನ. ಓಕೆನಾ? ಇಷ್ಟಾದರೂ ಇವೆಲ್ಲನೂ ಪ್ರಿವೆಂಟ್ ಮಾಡಿದ್ರೂ ಕಮ್ಮಿ ಆಗಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ತೋರಿಸಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನನ್ನ ಫೇಸ್ಬುಕ್ ಪೇಜ್ ಕನ್ನಡ ಸಂಜೀವನಿ. ನಿಮ್ಗೆ ಯಾವುದೇ ಥರ ಮೆಸೇಜ್, ಯಾವುದೇ ಥರ ಡೌಟ್ಸ್ ಬಂದರೂ ನನಗೆ ಫೇಸ್ಬುಕ್ಕಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಿಮ್ಮ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಂದ್ರೆ ತಿಳಿಸಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ.
ನಾನು ನಿಮ್ಮನೆ ಹುಡುಗಿ ಕಲಾ, ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.